ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ನೀವು ಸರ್ ಈ ಇಪ್ಪತ್ತೊಂದನೇ ಶತಮಾನದ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆಯಲ್ಲ ಸರ್ ಹೌದು ಅನೇಕ ಕ್ರಾಂತಿಕಾರಕ ಅಂಶಗಳನ್ನ ಪ್ರತಿಪಾದಿಸಿದ್ದಾರೆ ಸರ್ ಹೌದು ನೀವು ಹೊಸ ಶಿಕ್ಷಣ ನೀತಿಯನ್ನು ಓದ್ತಾ ಸರ್ ಓದ್ತಾ ಇದ್ದೆ ಇದರಲ್ಲಿ ಮಕ್ಕಳ ಕಲಿಕೆಯನ್ನು ಹೆಚ್ಚಲು ಈ ಮೌಲ್ಯಾಂಕನ ಮೌಲ್ಯಮಾಪನ ಹೇಳ್ತೀವಲ್ಲ ನಾವು ಅದನ್ನ ಪೂರ್ಣ ಬದಲಾಯಿಸ್ಲಿಕ್ಕೆ ಶಿಫಾರಸ್ ಮಾಡಿದೆ ಹ್ಮ್ ಆ ಸರ್ ನೀವು ಮೊನ್ನೆಯಲ್ಲೋ ಎನ್ ಇ ಪಿ ಬಗ್ಗೆ ಕ್ಲಾಸ್ ಕೊಟ್ರಿ ಅಂತ ಕೇಳ್ಪಟ್ಟೆ ಸ್ವಲ್ಪ ಹೊತ್ತು ಆ ಬಗ್ಗೆ ಚರ್ಚೆ ಮಾಡೋಣ ಸರ್ ಖಂಡಿತ ಮಾಡೋಣ ಬನ್ನಿ ಸರ್ ಸ್ನೇಹಿತರೆ ನನ್ನೊಂದಿಗೆ ಟಿ ಕೆ ರಾಘವೇಂದ್ರ ಸರ್ ಇದ್ದಾರೆ ನಮಸ್ಕಾರ ರಾಘವೇಂದ್ರ ಸರ್ ನಮಸ್ಕಾರ ಸ್ನೇಹಿತರೆ ನಿಮಗೂ ಕೂಡ ನಮಸ್ಕಾರ ಮೌಲ್ಯಾಂಕನ ಮೌಲ್ಯಮಾಪನ ಅಂತ ಹೇಳ್ತೀವಲ್ಲ ಇ ಪಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಶಿಫಾರಸ್ ಮಾಡಿದೆ ಏನೆಲ್ಲ ಅಂಶಗಳನ್ನು ಶಿಫಾರಸ್ ಮಾಡಿದೆ ಅನ್ನೋದ್ರ ಬಗ್ಗೆ ರಾಘವೇಂದ್ರ ಸರ್ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನೀವು ನಮ್ಮೊಂದಿಗಿರಿ ರಾಘವೇಂದ್ರ ಸರ್ ಈ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಾಂಕನದ ಮುಖ್ಯ ಗುರಿ ಏನು ಸರ್ ಮೌಲ್ಯಾಂಕನ ಯಾವುದೇ ಒಂದು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದಂಥ ಅಂಶ ಹೊಸ ಶಿಕ್ಷಣ ನೀತಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಮುಖ್ಯ ಗುರಿಗಳನ್ನು ಅದು ರೂಪಿಸಿದೆ ಮೊದಲನೇದು ವಿದ್ಯಾರ್ಥಿಗಳ ಅಭಿವೃದ್ಧಿಯನ್ನು ಬೆಂಬಲಿಸುವಂತೆ ಮೌಲ್ಯಮಾಪನವನ್ನು ರೂಪಿಸುವಂಥದ್ದು ಮೊದಲನೇದು ಅಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಅದು ಬೆಂಬಲಿಸುತ್ತೆ ಎರಡನೇ ಅಂಶ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕೋರ್ಸ್ ಮುಗಿದ ನಂತರ ಮಗು ಏನು ಕಲ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಬದಲಾಗಿ ಮಗು ಕಲಿತಾ ಇರುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಕಲಿತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಎರಡನೇದು ಸೊ ಅದನ್ನು ಈ ರೀತಿ ಹೇಳುತ್ತದು ಸಂಕಲನಾತ್ಮಕ ಪರೀಕ್ಷೆಗಳಿಗಿಂತ ರೂಪಣಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಮೂರನೇ ಅಂಶ ಅದರಲ್ಲಿ ಹೇಳಿರುವಂಥದ್ದು ಅಂದರೆ ಮೂರನೇ ಗುರಿ ಎಲ್ಲ ಪರೀಕ್ಷೆಗಳಲ್ಲೂ ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯನ್ನು ಹೆಚ್ಚಾಗಿ ಪರೀಕ್ಷೆ ಮಾಡ್ತಾ ಇದೆ ಅನ್ನುವಂಥದ್ದಿದೆ ಸೊ ಇದರ ಬದಲಾಗಿ ಮಗು ಗಳಿಸಿದಂಥ ಸಾಮರ್ಥ್ಯ ಕೌಶಲಗಳು ಮತ್ತೆ ಆಲೋಚನೆಗಳು ಚಿಂತನೆಗಳು ಇವನ್ನ ಪರೀಕ್ಷಿಸುವಂತೆ ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸುವಂಥದ್ದು ಮೌಲ್ಯಾಂಕನ ಕ್ರಮವನ್ನು ಬದಲಾಯಿಸುವಂಥದ್ದನ್ನು ಒಂದು ಮುಖ್ಯ ಗುರಿಯಾಗಿ ಹೊಂದಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಓದ್ತಾ ಇದ್ದೆ ಅದರಲ್ಲಿ ಈ ಪ್ರಗತಿ ಪತ್ರ ಇದೆಯಲ್ಲ ಮೌಲ್ಯಾಂಕನ ಅಂತಂದ್ರೆ ನಮಗೆ ಸಾಮಾನ್ಯವಾಗಿ ಅದು ರಿಫ್ಲೆಕ್ಟ್ ಆಗ್ತಕ್ಕಂಥದ್ದೇ ಈ ಪ್ರಗತಿ ಪತ್ರ ಪ್ರೋಗ್ರೆಸ್ ಅಲ್ಲಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದೆ ನೋಡಿ ನಮ್ಮ ಪ್ರಗತಿ ಪತ್ರ ಹೀಗಿದೆ ಶಿಕ್ಷಕರೇ ನಮ್ಮ ಪ್ರಗತಿ ಪತ್ರದ ವಿನ್ಯಾಸ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಅದು ಹೇಗಿದೆ ಅಂತಕ್ಕಂಥದ್ದು ನೋಡಿ ಮೊದಲನೇ ಪುಟದಲ್ಲಿ ಮಗುವಿನ ಸಾಮಾನ್ಯ ವಿನ್ಯಾಸ ಇದೆ ನೆಕ್ಸ್ಟ್ ಮುಂದಿನ ಪುಟದಲ್ಲಿ ಮಗುವಿನ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅಭಿವೃದ್ಧಿ ಅಂಶಗಳನ್ನು ನಾವು ದಾಖಲಿಸ್ತಾ ಹೋಗ್ತೀವಿ ಅದರ ಮುಂದಿನ ಪುಟದಲ್ಲಿ ಮಗುವಿನ ಭಾವನಾತ್ಮಕ ಸಾಮಾಜಿಕ ಮತ್ತು ವೈಜ್ಞಾನಿಕ ಅಂಶಗಳನ್ನು ನಾವು ದಾಖಲಿಸ್ತಾ ಹೋಗ್ತೀವಿ ಇದಲ್ದಲೇನೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಮಗುವಿನ ಎಲ್ಲಾ ಅಂಶಗಳು ಕೂಡ ಮಗುವಿನ ಕಲಿಕೆಗೆ ಸಂಬಂಧಪಟ್ಟಂತ ಎಲ್ಲಾ ಅಂಶಗಳನ್ನು ಕೂಡ ಇದರಲ್ಲಿ ದಾಖಲಿಸಬೇಕು ಅಂತಂದು ಎನ್ ಇ ಪಿ ಹೇಳುತ್ತೆ ಅದ್ರ ಬಗ್ಗೆ ಏನೇನಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಮುನ್ನೂರ ಅರವತ್ತು ಡಿಗ್ರಿ ಅನ್ನೋದ್ರ ಬಗ್ಗೆ ಅಲ್ವಾ ಹೌದು ಖಂಡಿತ ಅದು ಮುನ್ನೂರ ಅರವತ್ತು ಡಿಗ್ರಿ ಪ್ರಗತಿ ಪತ್ರ ಅಂದ್ರೆ ಸಾಮಾನ್ಯವಾಗಿ ನಾವು ಒಂದು ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಏನಿರುತ್ತೆ ಅದರಲ್ಲಿ ಯಾವ ಸಬ್ಜೆಕ್ಟು ಎಷ್ಟು ಮಾರ್ಕ್ಸ್ ಇತ್ತು ಎಷ್ಟು ಮಾರ್ಕ್ ಮಗು ತಗೊಂಡಿದೆ ಅಂತ ಹೇಳಿದೆ ಈಗಾಗ್ಲೇ ನೀವು ಹೇಳಿದ್ರಿ ಈ ಪ್ರಗತಿ ಪತ್ರದಲ್ಲಿ ಸಾಮಾಜಿಕ ವೈಜ್ಞಾನಿಕ ಭಾವನಾತ್ಮಕ ಅಂಶಗಳು ಇದೆ ಅಂತ ಸೊ ಒಟ್ಟಾರೆ ಮಗು ತರಗತಿಯ ಒಳಗೆ ಮತ್ತು ತರಗತಿಯ ಹೊರಗೆ ಏನೆಲ್ಲ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುತ್ತೆ ಅದನ್ನು ಪ್ರತಿಬಿಂಬಿಸುವಂತೆ ಇರುವಂಥದ್ದೇ ಮುನ್ನೂರ ಅರವತ್ತು ಡಿಗ್ರಿ ಪ್ರಗತಿ ಪತ್ರ ವಿದ್ಯಾರ್ಥಿಯ ವಿಶೇಷತೆಗಳು ಇದರಲ್ಲಿ ಆಗ್ತಾ ಹೋಗ್ಬೇಕು ವಿದ್ಯಾರ್ಥಿ ತಾವು ಹೇಳದಾಗಿ ಜ್ಞಾನಾತ್ಮಕ ಅಂಶಗಳು ಏನೇನಿದೆ ಅನ್ನೋದು ಇದರಲ್ಲಿ ಆಗ್ತಾ ಹೋಗ್ಬೇಕು ಭಾವನಾತ್ಮಕ ಅಂಶಗಳು ಸಾಮಾಜಿಕ ಅಂಶಗಳು ಹಾಗೆ ವೈಜ್ಞಾನಿಕ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ನಾವೇನು ಹಿಂದೆ ಎಲ್ಲ ನಾವು ಸಹ ವಿಷಯಗಳು ಅಂತ ಹೇಳ್ತಿದ್ವಿ ಅಲ್ಲ ಒಟ್ಟಾಗಿ ಪ್ರಗತಿ ನೋಟದಲ್ಲಿ ಕಾಣಬೇಕು ಅನ್ನೋದನ್ನ ಹೇಳ್ತದೆ ಇಲ್ಲಿ ಇನ್ನೊಂದು ಹೇಳಿದ್ದಾರೆ ಸಹ ಪಠ್ಯ ಅನ್ನುವಂಥದ್ದಿಲ್ಲ ಇಲ್ಲ ಎಲ್ಲ ಪಠ್ಯ ವಿಷಯಗಳು ಅಂತಾನೆ ಅಂದ್ರೆ ಸಾಮಾನ್ಯವಾಗಿ ನಾವು ಸಹ ಪಠ್ಯ ಅನ್ಕೊಳ್ತೀವಿ ಸೊ ಹೊಸ ಶಿಕ್ಷಣ ನೀತಿ ಪ್ರಕಾರ ಎಲ್ಲವೂ ಅದು ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳೇ ನಾನು ಓದ್ತಾ ಇದ್ದಾಗ ನನಗೆ ಜ್ಞಾಪಕ ಬಂದಿದ್ದು ನೋಡಿ ನಾವು ಶಾಲಾ ಆಧಾರಿತ ಮೌಲ್ಯಮಾಪನ ಮಾಡ್ತೀವಿ ಅದರಲ್ಲಿ ಮಗುವಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗ್ಬೋದು ಅಥವಾ ಮಗು ಒಂದು ಶೋಧನಾ ಕಲಿಕೆಯನ್ನು ನಡೆಸಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಮಗು ಈ ಬೇರೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಎಲ್ಲ ದಾಖಲೆಗಳನ್ನು ಸಂಪುಟದಲ್ಲಿ ಆಗುತ್ತೆ ಆ ಕೃತಿ ಸಂಪುಟದಲ್ಲಿರತಕ್ಕಂಥ ಎಲ್ಲ ದಾಖಲೆಗಳು ಮಗುವಿನಿಂದ ಸ್ವ ಮೌಲ್ಯಾಂಕನಕ್ಕೆ ಒಳಪಟ್ಟಿರುತ್ತೆ ಅಥವಾ ಪಿ ಎರ್ ಗ್ರೂಪ್ ಅಸೆಸ್ಮೆಂಟ್ ಆಗಿರುತ್ತೆ ಅಥವಾ ಶಿಕ್ಷಕರಿಂದ ಅಸೆಸ್ಮೆಂಟ್ ಆಗಿರುತ್ತೆ ಅಂದ್ರೆ ಈಗ ನೀವು ಎಷ್ಟು ಅನ್ನೋದನ್ನ ನಾನು ಮೌಲ್ಯಾಂಕನ ಮಾಡಬಹುದು ಅವಕಾಶ ಇದೆ ಜೊತೆಗೆ ಶಿಕ್ಷಕರು ಕೂಡ ಇದರ ಮೌಲ್ಯಾಂಕನವನ್ನ ಮಾಡಿರ್ತಾರೆ ಇದೆಲ್ಲದೂ ಕೂಡ ಪ್ರಗತಿ ನೋಟದಲ್ಲಿ ಪ್ರತಿಬಿಂಬಿಸಬೇಕು ಅನ್ನೋದನ್ನ ಎನ್ ಇಪಿ ಸರ್ ಹಾಗೇನೆ ಈ ಬೋರ್ಡ್ ಪರೀಕ್ಷೆಗಳು ಅನ್ನೋದು ಇರಲ್ವಾ ಮತ್ತೆ ಅದು ಹೇಗಿರುತ್ತೆ ಬೋರ್ಡ್ ಪರೀಕ್ಷೆ ಅನ್ನೋದು ಇರುತ್ತೆ ಆದರೆ ಬೋರ್ಡ್ ಪರೀಕ್ಷೆ ಅಂತಿದ್ದಂಗೆ ಮಕ್ಕಳು ಒತ್ತಡಕ್ಕೊಳಗಾಗ್ತಾರೆ ಆ ರೀತಿ ಒತ್ತಡಗಳು ಇರೋದಿಲ್ಲ ಸೊ ಬೋರ್ಡ್ ಪರೀಕ್ಷೆಯನ್ನು ಮಾಡಿದ್ರೂ ಸಹ ಪರೀಕ್ಷಾ ಒತ್ತಡಗಳನ್ನ ಕಡಿಮೆ ಮಾಡುವಂತ ಕ್ರಮಗಳನ್ನ ಹೊಸ ಶಿಕ್ಷಣ ನೀತಿ ಹೊಂದಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ಬೇಕಾದಂತೆ ಬೋರ್ಡ್ ಪರೀಕ್ಷೆಗಳನ್ನು ತೊಗೊಳ್ಬಹುದು ಸೊ ಇದು ಒಂದು ಮುಖ್ಯವಾದಂತಹ ಅಂಶ ಇದ್ರ ಜೊತೆಗೆ ಒಂದು ಮಗು ತನ್ನಗೆ ಯಾವುದಾದ್ರೂ ಒಂದು ಆಸಕ್ತಿದಾಯಕವಾದಂತಹ ಕ್ಷೇತ್ರ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರೋದ್ರಿಂದ ಮಗು ತನ್ನ ಆಸಕ್ತಿಯಿಂದ ಆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಪರೀಕ್ಷೆ ಮಗುವಿಗೆ ಹೊರೆ ಅನ್ಸಲ್ಲ ಅಂದ್ರೆ ಯಾವ ಮಗುವಿಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನ ಮಗು ಎದುರಿಸ್ತಕ್ಕಂಥದ್ದು ಮಗುವಿಗೆ ಖುಷಿಯ ವಿಚಾರ ವಿಚಾರ ಅದರ ಒಂದು ಫನ್ ಕೋರ್ಸ್ ಇನ್ ಲ್ಯಾಂಗ್ವೇಜ್ ಅಂತ ಇದೆ ಆರು ಅಥವಾ ಏಳನೇ ಕ್ಲಾಸಲ್ಲಿ ಒಂದ್ ಮಗು ಒಂದು ಫನ್ ಕೋರ್ಸ್ ಮಾಡುತ್ತೆ ಸೊ ಆ ಫನ್ ಕೋರ್ಸ್ ಯಾಕೆ ಮಾಡುತ್ತೆ ಅಂದ್ರೆ ಇಟ್ ಇಸ್ ಔಟ್ ಆಫ್ ಇಟ್ಸ್ ಇಂಟ್ರೆಸ್ಟ್ ಹಾಗಾಗಿ ಮಗು ಅದ್ರ ಮೇಲೆ ಆಸಕ್ತಿಯಿಂದ ಭಾಗವಹಿಸುವಂತದ್ದು ಇದು ಒಳಗೊಂಡಿದೆ ಆಮೇಲೆ ಬೋರ್ಡ್ ಪರೀಕ್ಷೆ ಅಂತ ಇದ್ದಂಗೆ ಏನಾಗುತ್ತೆ ನಾವು ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕು ಹೈಯರ್ ಮಾರ್ಕ್ಸ್ ತಗೊಳ್ಬೇಕು ಈ ತರ ಒತ್ತಡಗಳನ್ನ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಬೋರ್ಡ್ ಪರೀಕ್ಷೆ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಹೊಸ ಶಿಕ್ಷಣ ನೀತಿ ಏನು ಹೇಳ್ತಾರೆ ಅಂದರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎರಡು ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಎರಡು ಬಾರಿ ಎರಡು ಬಾರಿ ಅಂದರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸೊ ಒಂದು ಪರೀಕ್ಷೆ ಏನಾಗುತ್ತೆ ಅದು ರೆಗ್ಯುಲರ್ ಆಗಿ ಮಾಮೂಲಿಯಾಗಿ ನಡೆಯುವಂಥ ಪರೀಕ್ಷೆ ಆಗಿರುತ್ತೆ ಇನ್ನೊಂದು ಪರೀಕ್ಷೆ ಅಕಸ್ಮಾತ್ ನನಗೆ ಮಾರ್ಕ್ಸ್ ಕಮ್ಮಿ ಬಂತು ನಾನು ಇಂಪ್ರೂವ್ಮೆಂಟ್ ತಗೊಳ್ತೀನಿ ಅಂತಂದ್ರೆ ಅದಕ್ಕೂ ಅವಕಾಶ ಇರುತ್ತೆ ಒಂದೇ ಸರಿಗೆ ನಾನು ಮಾರ್ಕ್ಸ್ ತಗೊಂಡ್ಬಿಡ್ಬೇಕು ಅಂತ ಹೇಳಿ ಒತ್ತಡದಿಂದ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇಲ್ಲ ಒಳ್ಳೆ ಅಂಶ ಒಳ್ಳೆಯ ನಮ್ಮ ಮಕ್ಕಳು ಈ ವಿಷಯವನ್ನ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಪರೀಕ್ಷೆ ಅಂತ ಅಂದ್ರೆ ಭಯ ಹಾಗಾಗಿ ಮಕ್ಕಳ ಪರೀಕ್ಷೆಯ ಭಯವನ್ನ ತೆಗೆದಾಕಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ನಾನು ಇನ್ನೊಮ್ಮೆ ಎಲ್ಲೋ ಕೇಳಿದೆ ಬಹುಶಃ ಈ ಬುಕ್ಕಲ್ಲಿ ಮೂರು ಐದು ಮತ್ತು ಎಂಟನೇ ತರಗತಿ ಹಂತದಲ್ಲಿ ಮಕ್ಕಳಿಗೆ ಬೇರೆ ಪ್ರಾಧಿಕಾರಗಳ ಮುಖಾಂತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂದ್ರೆ ಒಂದು ಸ್ವಾಯತ್ತ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಕೇಳ್ಪಟ್ಟೆ ಹೌದಲ್ವಾ ಅಂದ್ರೆ ಟೀಚರ್ ಮೇಲೆ ನಂಬಿಕೆ ಇಲ್ಲ ಅನ್ನೋ ಉದ್ದೇಶದಿಂದಲೂ ಹೇಗೆ ಸರ್ ಇದು ಹಾಗಲ್ಲ ಒಬ್ಬ ಶಿಕ್ಷಕ ಒಂದು ವಿಷಯವನ್ನ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾಗ ಅಲ್ಲಿ ವಿಷಯ ಗ್ರಹಿಕೆಯೊಂದಿಗೆ ಮಗು ಪಡೆದುಕೊಳ್ಳಬೇಕಾಗಿರುವಂಥ ಸಾಮರ್ಥ್ಯ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನಾನು ಸಂಖ್ಯೆಗಳನ್ನು ಮಗ್ಗಿ ಹೇಳು ಹೇಳುವಂದ್ರೆ ಮಗ್ಗಿ ಹೇಳೋದು ಕೂಡ ಲೆಕ್ಕ ಮಾಡೋದು ಕಳಿಯ ಲೆಕ್ಕ ಮಾಡೋದಲ್ಲ ಆ ಸಂಖ್ಯೆಗಳ ಜ್ಞಾನವನ್ನು ಬಳಸಿಕೊಂಡು ನಾನು ಏನು ಸಾಮರ್ಥ್ಯವನ್ನು ಪಡೀಬೇಕು ಅನ್ನೋಂಥದ್ದನ್ನು ಇದು ಪರೀಕ್ಷೆ ಒಳಗೊಳ್ಳುತ್ತೆ ಸೊ ಹಾಗಾಗಿ ಮಗುವಿಗೆ ಯಾವುದೇ ಒಂದು ವಿಷಯವನ್ನು ಕಲಿಸುವಾಗ ಶಿಕ್ಷಕರು ಕಲಿಕಾ ಫಲಗಳನ್ನು ಗಮನಿಸಬೇಕಾಗುತ್ತೆ ಅಂದರೆ ಅವರು ಕಲಿಕಾಫಲಗಳನ್ನು ನಿರೂಪಿಸಿಕೊಳ್ಬೇಕಾಗುತ್ತೆ ಲರ್ನಿಂಗ್ ಔಟ್ಕಮ್ಸ್ ಅಂತ ಲರ್ನಿಂಗ್ ಔಟ್ಕಮ್ಸ್ ಅನ್ನು ನಿರೂಪಿಸಿಕೊಳ್ಬೇಕು ಆಮೇಲೆ ಆ ಕಲಿಕಾಫಲವನ್ನು ಸಾಧಿಸುವುದಕ್ಕೆ ಬೇಕಾದಂಥ ಚಟುವಟಿಕೆಗಳನ್ನು ಅವರು ಕೊಡಬೇಕು ಆ ಚಟುವಟಿಕೆಗಳ ಮೂಲಕ ಮಗು ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು ಸೊ ಆ ಮಗು ಮೌಲ್ಯಮಾಪನ ಮಾಡುವಾಗ ಯಾವ ರೀತಿಯ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ಈ ಪರೀಕ್ಷೆಗಳು ಟೆಸ್ಟ್ ಮಾಡ್ತವೆ ಅಂದ್ರೆ ನಾನು ಒಂದು ಪಾಠ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಈ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಬರೀಬೇಕು ಅನ್ನೋಂತದ್ದು ಇಲ್ಲಿರಲ್ಲ ಅದನ್ನ ತುಂಬಾ ಮುಖ್ಯವಾಗಿ ಗಮನ ಅಂದ್ರೆ ಈಗ ನಾವು ಸಿ ಸ್ಯಾಸ್ ನ್ಯಾಸ್ ಅಂತ ಏನು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೇವಲ್ಲ ಆ ರೀತಿ ಸಿ ಸ್ಯಾಸ್ ನ್ಯಾಸಲ್ಲಿ ನಾವು ಕಂಟೆಂಟ್ ಗಿಂತ ಹೆಚ್ಚು ಕಾಂಪಿಟೆನ್ಸಿ ಪರೀಕ್ಷೆ ಮಾಡ್ತೀವಿ ಅಂದ್ರೆ ವಿಷಯಕ್ಕಿಂತ ಹೆಚ್ಚಾಗಿ ಸಾಮರ್ಥ್ಯವನ್ನ ಪರೀಕ್ಷೆ ಅದೇ ರೀತಿಯಲ್ಲಿ ಇಲ್ಲಿ ಸಹ ಪರೀಕ್ಷೆಗಳು ನಡೆಯುತ್ತೆ ಅನ್ನೋದು ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರತಿ ಮಗುವಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಆದ್ರೂ ಕೂಡ ಪ್ರತಿ ಮಗುವಿಗೂ ಈ ಹಂತದಲ್ಲಿ ಪರೀಕ್ಷೆ ಆಗುತ್ತೆ ಅನ್ನೋದಾದ್ರೆ ಆ ಪ್ರತಿ ಮಗುವನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಿ ಅಲ್ಲ ಆ ಹಂತದಲ್ಲಿ ಇರ್ತಕ್ಕಂತ ಕಲಿಕಾ ಸುಧಾರಣೆಗಳನ್ನ ತರಲಿಕ್ಕೋಸ್ಕರ ಮಗು ಒಂದು ವಿಷಯಕ್ಕೆ ಪೂರಕವಾಗಿ ಏನೆಲ್ಲ ಸಾಮರ್ಥ್ಯಗಳನ್ನ ಪಡ್ಕೊಳ್ಬೇಕು ಅದು ಪಡೆದಿದೆಯಾ ಇಲ್ವಾ ಪಡೆದಿಲ್ಲ ಅಂದ್ರೆ ಆ ಮಗುವಿಗೆ ಯಾವ ರೀತಿನಲ್ಲಿ ಆ ಸಾಮರ್ಥ್ಯ ಗಳಿಸೋದಕ್ಕೆ ಫೆಸಿಲಿಟೇಟ್ ಮಾಡ್ಬೇಕು ಅನ್ನೋದಕ್ಕೆ ಸ್ನೇಹಿತರೆ ನಾವು ಶಿಕ್ಷಕರು ನಮಗೆ ತರಬೇತಿಗಳಾಗುತ್ತೆ ಆ ತರಬೇತಿನಲ್ಲಿ ಯಾವ ಏರಿಯಾದಲ್ಲಿ ಯಾವ ವಿಭಾಗದಲ್ಲಿ ಯಾವ ಶಾಲೆಗಳಲ್ಲಿ ಯಾವ ಶಿಕ್ಷಕರಲ್ಲಿ ಎಲ್ಲ ಕೊರತೆಗಳಿದೆ ಅಂತಕ್ಕಂಥದ್ದು ಗೊತ್ತಾಗದೆ ಈ ಹಂತದ ಮಕ್ಕಳ ಪರೀಕ್ಷೆಗಳಿಂದ ಹಾಗಾಗಿ ಇದು ನಮಗೆ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಪ್ರಯೋಜನವನ್ನು ತಂದು ಕೊಡುತ್ತೆ ಹಾಗೆ ಇನ್ನೊಂದು ವಿಚಾರವನ್ನು ನಾನು ಕೇಳ್ಪಟ್ಟೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಮಾಧ್ಯಮಿಕ ಹಂತ ಮತ್ತು ಉನ್ನತ ಹಂತದ ತರಗತಿಗಳಲ್ಲಿ ಶಾಲೆಗಳಿಗೆ ಆನ್ಲೈನ್ ಎಲ್ಲ ಸಾಮಗ್ರಿಗಳು ತಲುಪಿದ ನಂತರ ಆನ್ಲೈನ್ ಆಧಾರಿತವಾಗೂ ಪರೀಕ್ಷೆಗಳು ನಡೆಯುತ್ತೆ ಹೌದಲ್ಲ ಹಾಗಾಗಿ ನಾವು ಅದಕ್ಕೂ ಕೂಡ ಮಕ್ಕಳನ್ನ ಸಜ್ಜುಗೊಳಿಸಬೇಕಾಗಿದೆ ಈ ಮಾದರಿಯ ಪರೀಕ್ಷೆಗಳೆಲ್ಲ ಶಾಲಾ ಹಂತದಲ್ಲಿ ನಡೆಯುತ್ತೆ ಅಂತ ನಮಗೆ ಗೊತ್ತು ಮೂರು ಮತ್ತು ಐದು ಮತ್ತು ಎಂಟನೇ ತರಗತಿ ಹಂತದಲ್ಲಿ ಈ ಪರಕ್ ಅಂತ ಇದರೊಳಗಡೆ ಹೇಳಿದ್ದಾರೆ ಎನ್ಇ ಪಲ್ಲಿ ಏನ್ ಸರ್ ಪರಕ್ ಅಂತಂದ್ರೆ ಅಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನೋದಕ್ಕೆ ಇರುವಂತ ಒಂದು ಅಬ್ರಿವೇಶನ್ ಅಬ್ರಿವೇಶನ್ ಅದು ಸಿ ಇಲ್ಲಿ ಈ ಸಂಸ್ಥೆ ಇದನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡುತ್ತೆ ಸೊ ಈ ಸಂಸ್ಥೆ ಸ್ಥಾಪನೆ ಮೇಲೆ ಮಕ್ಕಳ ಸಮಗ್ರ ಪ್ರಗತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ ಸಮಗ್ರ ಪ್ರಗತಿ ಅಂತಂದ್ರೆ ಈಗಾಗಲೇ ನಾವು ಮಾತಾಡಿದೀವಿ ಮಗುವಿನ ಪ್ರಗತಿಯನ್ನು ಯಾವ ರೀತಿ ಮಾಪನ ಮಾಡಲಾಗುತ್ತೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇರುತ್ತೆ ಮತ್ತೆ ಕಲಿಕಾ ಜ್ಞಾನ ಸೊ ಮಗು ಕಲಿತಾ ಇರುವಂತಹ ಸಂದರ್ಭದಲ್ಲೇ ಅದು ಪಡೆದುಕೊಂಡಂತ ಜ್ಞಾನ ಮತ್ತೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಾಗ ಯಾವ ಮಟ್ಟದ ಶೈಕ್ಷಣಿಕ ಪ್ರಗತಿಯನ್ನ ಮಗು ಸಾಧಿಸ್ತಾ ಇದೆ ಅನ್ನುವಂಥದ್ದು ಇವನ್ನ ಪರೀಕ್ಷೆ ಮಾಡೋದ್ರ ಜೊತೆ ವಿಶ್ಲೇಷಣೆ ಮಾಡಿ ಯಾವುದಾದ್ರೂ ಮಗು ಕಲುವಿನಲ್ಲಿ ಹಿಂದುಳಿದಿದ್ರೆ ಅದಕ್ಕೆ ಕಲಿಕೆಗೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡುವಂಥದ್ದು ಸಹ ಇದರಲ್ಲಿ ಇದೆ ಇದನ್ನ ನಾವು ಅದಕ್ಕೋಸ್ಕರ ಹೇಳ್ತೀವಿ ಸಮಗ್ರ ಪ್ರಗತಿಗಾಗಿ ನಿರ್ವಹಣಾ ಮೂಲಾಂಕನ ಮಾಡ್ತೀವಿ ಮತ್ತೆ ಪರಿಶೀಲನೆ ಮಾಡ್ತೀವಿ ಮಗು ಪಡೆದಂತಹ ಜ್ಞಾನವನ್ನ ವಿಶ್ಲೇಷಣೆ ಸಹ ಇದು ಒಳಗೊಳ್ಳುತ್ತೆ ಹಾಗೆ ಇನ್ನೊಂದು ಪರೀಕ್ಷೆ ಬಗ್ಗೆ ಕೇಳಿದೆ ಎನ್ ಟಿ ಅದು ಎನ್ ಟಿ ಎ ಅನ್ನೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಇದು ಎಲ್ಲ ನಮ್ಮ ಶಿಕ್ಷಕರು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಇದು ಒಂದು ಸ್ವಾಯತ್ತ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯಾಗಿರುತ್ತೆ ಈಗ ಹನ್ನೆರಡನೇ ತರಗತಿಯಲ್ಲಿ ಮಗು ಉತ್ತೀರ್ಣವಾದ ನಂತರ ಮುಂದಿನ ಪದವಿಗೆ ಹೋಗ್ಬೇಕಾದ್ರೆ ಪ್ರವೇಶ ಪರೀಕ್ಷೆ ಇರುತ್ತೆ ಆ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂತ ಪ್ರಾಧಿಕಾರ ಅದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಗಿರುತ್ತೆ ಅಂದ್ರೆ ಈಗ ನಮ್ಮಲ್ಲಿ ಪಿ ಯು ಆದಮೇಲೆ ನೀಟು ಜೆ ಇ ಏನು ಈ ತರದ ಬೇರೆ ಬೇರೆ ಮೆಡಿಕಲ್ ಹೋಗ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಹೋಗ್ಬೇಕಂತಂದು ಇದಾವಲ್ಲ ಆ ರೀತಿ ಹೌದು ಡಿಗ್ರಿಗಳಿಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಅವರು ಒಂದು ಪ್ರವೇಶ ಪರೀಕ್ಷೆಯನ್ನು ಎನ್ ಟಿ ಎ ನಡೆಸುತ್ತೆ ಇದು ಒಂದು ಪ್ರಾವೀಣ್ಯತೆಯನ್ನು ಪಡೆದಂತಹ ಒಂದು ಸಂಸ್ಥೆ ಆಗಿದೆ ಸೊ ಇದು ನಡೆಸುವಂತದ್ದು ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಅಭಿಕ್ಷಮತೆ ನೀವು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಲಾ ಯಾವ್ದಾದ್ರು ಒಂದು ಡಿಗ್ರಿ ತಗೊಳ್ಳಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಪ್ಟಿಟ್ಯೂಡ್ ಏನಿದೆ ಅಂತ ಪರೀಕ್ಷೆ ಮಾಡುತ್ತೆ ಇದು ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ನಡೆಯುವಂತ ಪರೀಕ್ಷೆ ಸೊ ವಿಷಯ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾರೆ ಅದು ಮಕ್ಕಳ ಕಲಿಕಾ ಮಟ್ಟದ ಬಗ್ಗೆ ಮಾಹಿತಿ ಕೊಡುತ್ತೆ ಯಾವ ಮಗು ಯಾವ ಸಾಮರ್ಥ್ಯವನ್ನ ಎಷ್ಟರ ಮಟ್ಟಿಗೆ ಪಡೆದುಕೊಂಡಿದೆ ಅಂತ ಸೊ ಅಭಿಕ್ಷಮತಾ ಪರೀಕ್ಷೆಗಳು ಅಥವಾ ಆಪ್ಟಿಟ್ಯೂಡ್ ಏನು ಮಾಡುತ್ತೆ ಮಗುವಿಗೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ ಅನ್ನೋದನ್ನ ಪತ್ತೆ ಹಚ್ಚು ಸೂಪರ್ ಸೊ ಪತ್ತೆ ಹಚ್ಚಿ ಮಗು ತನ್ನ ಆಸಕ್ತಿಗೆ ಅನುಗುಣವಾದಂತ ಒಂದು ಪದವಿಯನ್ನ ಆಯ್ಕೆ ಮಾಡಿಕೊಳ್ಳೋದಿಕ್ಕೆ ಈ ಎನ್ ಟಿ ಎ ಪರೀಕ್ಷೆ ಎನ್ನುವದ್ದು ಬಹಳ ಉಪಯೋಗ ನಿಜವಾಗ್ಲೂ ಇದರ ಅವಶ್ಯಕತೆ ಇದೆ ಖಂಡಿತ ಮಕ್ಕಳ ಜ್ಞಾನ ಮತ್ತೆ ಬೆಳವಣಿಗೆ ಎರಡು ಮುಖ್ಯವಾದಂತಹ ಅಂಶಗಳು ಶೈಕ್ಷಣಿಕ ದೃಷ್ಟಿಯಿಂದ ಸೊ ಇದು ಎನ್ ಟಿ ಎ ಪರೀಕ್ಷೆಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅದರ ಜೊತೆಗೆ ಎನ್ ಟಿ ಎಗೆ ನಾವು ತಿಳಿದುಕೊಳ್ಬೇಕಾಗಿರುವಂಥ ಇನ್ನೊಂದು ಅಂಶ ಅಂತಂದರೆ ಶಿಕ್ಷಕ ವೃದ್ಧೆಯನ್ನು ಬಯಸುವಂಥ ಅಭ್ಯರ್ಥಿಗಳು ಸಹ ಎನ್ ಟಿ ಎ ಪರೀಕ್ಷೆಯನ್ನು ತೊಗೊಳ್ಬೋದು ಅವರು ಶಿಕ್ಷಕ ವೃತ್ತಿಗೆ ಸೇರುವಂಥ ಸಂದರ್ಭದಲ್ಲಿ ಎನ್ ಟಿ ಎನಲ್ಲಿ ನಲ್ಲಿ ಗಳಿಸಿದಂಥ ಅಂಕಗಳನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ತೀವಿ ಎನ್ನುವಂಥ ಅಂಶವನ್ನು ಸಹ ನಮ್ಮ ಹೊಸ ಶಿಕ್ಷಣ ನೀತಿ ಹೇಳಿದೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ನಾವೀಗ ಮೇಲಿನ ಹಂತದಲ್ಲಿ ನಡೆತಕ್ಕಂಥ ಪರೀಕ್ಷೆಗಳು ಯಾವ್ಯಾವು ಅಂತ ನೋಡಿದ್ವಿ ಉನ್ನತ ಹಂತದಲ್ಲಿ ಹಾಗೆಯೇ ಶಾಲಾ ಹಂತದಲ್ಲಿ ನಡೆತಕ್ಕಂಥ ಸುಮಾರು ಪರೀಕ್ಷೆಗಳು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಗುವಿನ ಆಸಕ್ತಿಯನ್ನು ಗುರುತಿಸಿ ಅದರ ಬೆಳವಣಿಗೆಗೆ ಸಹಕಾರ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಅಥವಾ ಸ್ಪರ್ಧೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇದೆ ಅದು ಪ್ರತಿಭಾ ಪೋಷಣೆ ಈಗ ನಮ್ಮಲ್ಲಿ ನಡೀತಾ ಇದೆಯಲ್ಲ ಪ್ರತಿಭಾ ಕಾರಂಜಿ ಕಲೋತ್ಸವ ಮತ್ತು ವಿವಿಧ ಹಂತದಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ನಡೀತಾ ಇದೆಯಲ್ಲ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸತಕ್ಕಂತಹ ಕಾರ್ಯಕ್ರಮ ಇದಾಗಿದೆ ಹಾಗೆಯೇ ಬೇಸಿಗೆ ಶಿಬಿರಗಳು ಮತ್ತು ಒಲಂಪಿಯಾಡ್ ಪರೀಕ್ಷೆಗಳನ್ನು ಕೂಡ ಇದರಲ್ಲಿ ನಡೆಸಲಾಗ್ತದೆ ಅಂದರೆ ಮಕ್ಕಳ ಪೋಷಣೆಗೆ ಮಕ್ಕಳ ಪ್ರತಿಭೆಯನ್ನು ಪೋಷಣೆ ಮಾಡೋದು ಪೋಷಿಸೋದಕ್ಕೆ ಸಾಕಷ್ಟು ಕ್ರಮಗಳನ್ನು ನಮ್ಮ ಹೊಸ ಶಿಕ್ಷಣ ನೀತಿ ನೀಡುತ್ತೆ ಹೌದು 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 ರಾಘವೇಂದ್ರ ಸರ್ ನನಗೆ ಇಷ್ಟೆಲ್ಲ ಪರೀಕ್ಷೆಗಳು ಮೌಲ್ಯಮಾಪನ ಇದೆಲ್ಲ ಇದೆಯಲ್ಲ ಬಹುಶಃ ಎಲ್ಲ ರಾಜ್ಯಗಳಿಗಿಂತ ನಮ್ಮ ಕರ್ನಾಟಕ ಮೊದಲೇ ಸಿ ಸಿ ಯನ್ನು ಜಾರಿಗೆ ತಂದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಮ್ಮೆಲ್ಲ ಶಿಕ್ಷಕರು ಕೂಡ ಸಿ ಸಿ ಇಯನ್ನು ತುಂಬ ಚೆನ್ನಾಗಿ ಅನುಷ್ಠಾನ ಮಾಡ್ತಿದ್ದಾರೆ ಎಲ್ಲೋ ಅಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ಇದರ ಕೊರತೆಗಳು ಕಂಡು ಬಂದಿದೆ ಅಂತ ನನಗಾದರೂ ಅನ್ನಿಸ್ತಿದೆ ಅದು ಕೊರತೆ ಅನ್ನೋದು ಏನು ಅಂದ್ರೆ ಅಲ್ಲಿ ಸಿ ನಲ್ಲಿ ಹೇಳಿರುವಂತದ್ದು ವಿದ್ಯಾರ್ಥಿಗಳ ಪ್ರಗತಿ ದೃಷ್ಟಿಯಿಂದಾನೆ ಹೇಳಿರೋದು ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಗೆ ಏನಾಯ್ತು ಅಂತಂದ್ರೆ ಈ ಸಿ ಸಿ ಇ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನೋದನ್ನ ಕೆಲವೊಮ್ಮೆ ನನಗೇನಿಸ್ತು ನಿರಂತರ ಮೌಲ್ಯಮಾಪನ ಅಂದ್ರೆ ಕಂಟಿನ್ಯೂಸ್ ಆಗಿ ಪರೀಕ್ಷೆಗಳನ್ನ ಮಾಡೋದು ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಮಾಡೋದು ವಿವಿಧ ಪರೀಕ್ಷಾ ಸಾಮರ್ಥ್ಯಗಳನ್ನ ಪರೀಕ್ಷೆ ಮಾಡೋದಕ್ಕೆ ಸಾಧನಗಳನ್ನು ರೂಪಿಸೋದು ಅದಕ್ಕೆಲ್ಲ ದಾಖಲೆಗಳನ್ನ ಇಡೋದು ಸೊ ಈ ತರದ್ದು ಅಂತ ಅನ್ಕೊಂಡ್ ಏನಾಯ್ತು ನಮ್ಮ ಕೆಲವರಿಗೆ ಇದು ಹೊರೆ ನಮ್ಗೆ ಅಂತ ಅನ್ನಿಸ್ತು ಆದ್ರೆ ಅದು ಆತರದಲ್ಲಿ ಅಲ್ಲ ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನೋದು ಮಗು ಕಾಲಕಾಲಕ್ಕೆ ಕಲಿಯಬೇಕಾದಂತ ವಿಷಯಗಳನ್ನ ಗುರುತಿಸುವಂತದ್ದು ಆಯ್ತು ಸೊ ಇಲ್ಲಿ ನಿರಂತರ ಅಂತಂದ್ರೆ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದೇನು ಅಂತಂದ್ರೆ ನಿರಂತರವಾಗಿ ಪರೀಕ್ಷೆಗಳನ್ನು ನಡೆಸೋದು ಪರೀಕ್ಷೆ ನಡೆಸೋದೇ ನಿರಂತರ ಆತರ ಅಲ್ಲ ಮೌಲ್ಯಮಾಪನ ಅಂತ ಅನ್ನೋದಕ್ಕೆ ನಿರಂತರ ಅನ್ನೋದು ಆತರ ಅಲ್ಲ ಅದು ಸೊ ಅದು ನಿರಂತರ ಮೌಲ್ಯಮಾಪನ ಅಂದರೆ ಈಗ ತರಗತಿ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ ಆ ಸಮಯದಲ್ಲಿ ನಡೆಯುವಂಥ ಮೌಲ್ಯಾಂಕನವು ವಿದ್ಯಾರ್ಥಿಗಳ ನಿರಂತರ ಮೌಲ್ಯಮಾಪನ ಅಂತ ಅನ್ಕೊಳ್ತೇವೆ ಸೊ ವ್ಯಾಪಕ ಮೌಲ್ಯಮಾಪನ ಅಂತಂದ್ರೆ ತರಗತಿಯಲ್ಲಿ ಮಗು ಪಡೆದ ಶೈಕ್ಷಣಿಕ ಜ್ಞಾನ ಸೊ ಇದರ ಹೊರತಾಗಿ ತರಗತಿಯ ಅನುಭವವನ್ನು ಪಡೆದುಕೊಂಡು ಮಕ್ಕಳು ಬೇರೆಲ್ಲ ಭಾವನಾತ್ಮಕ ವಿಕಾಸ ಮನೋಚಾಲಿತ ವಿಕಾಸ ಸಾಮಾಜಿಕ ವಿಕಾಸ ಬೌದ್ಧಿಕ ವಿಕಾಸ ಈ ರೀತಿ ಬೇರೆ ಬೇರೆ ವಿಚಾರಗಳಲ್ಲಿ ವಿಷಯಗಳಲ್ಲಿ ಅವರು ಅಭಿವೃದ್ಧಿಯನ್ನ ಕಾಣ್ತಾರೆ ಸೊ ವಿಕಾಸವನ್ನು ಹೊಂದುತ್ತಾರೆ ಅದನ್ನೆಲ್ಲ ಮೌಲ್ಯಾಂಕನಕ್ಕೆ ಒಳಪಡಿಸಬೇಕು ಅನ್ನುವಂಥದ್ದು ವ್ಯಾಪಕ ಮೌಲ್ಯಮಾಪನ ಅನ್ನೋದು ನನಗೆ ಇನ್ನೊಂದು ಶಿಕ್ಷಕರ ಕಡೆಯಿಂದ ಕೇಳಿ ಬರ್ತಾ ಇರೋದು ಸಿ ಸಿಇಿನಲ್ಲಿ ಹೆಚ್ಚು ದಾಖಲೆಗಳ ನಿರ್ವಹಣೆ ಇದೆ ಸರ್ ನಾವು ರೆಕಾರ್ಡ್ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿದೆ ಅಂತ ಅದು ನೀವು ರೆಕಾರ್ಡ್ ಮೇಂಟೈನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗು ಎಷ್ಟು ಕಲ್ತಿದೆ ಅನ್ನೋದನ್ನ ನೀವು ಖಾತ್ರಿ ಪಡಿಸಿದ್ರೆ ಅದೇ ದೊಡ್ಡ ಸೂಪರ್ ಸೊ ಈ ಎಲ್ಲ ಅಂಶಗಳನ್ನು ದಾಖಲಿಸಿ ನಿರ್ವಹಣೆ ಮಾಡುವಂತಹ ಅವಕಾಶಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈಗ ನಾವು ಹೊಸದಾಗಿ ಶಾಲಾಧಾರಿತ ಮೌಲ್ಯಾಂಕನ ಎಸ್ 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 ಈ ಸಿ ನಲ್ಲಿ ತಾವು ಹೇಳ್ದಂಗೆ ನಾವು ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು ದಾಖಲೀಕರಣ ಮಾಡಬೇಕು ಪ್ರೊಫೈಲ್ ಮಾಡಬೇಕು ಸೊ ಇಂತಹ ಹಲವಾರು ಅಂಶಗಳು ನಮ್ಮ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಇಲ್ಲ ಟೀಚರು ವೀಕ್ಷಣೆ ಮೂಲಕ ಒಂದು ಮಗು ಎಷ್ಟರ ಮಟ್ಟಿಗೆ ಕಲಿತಿದೆ ಅನ್ನೋದನ್ನು ಅವರು ಸರ್ಟಿಫೈ ಮಾಡ್ತಾರೆ ಅದೇ ಒಂದು ದಾಖಲೆ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಹೆಚ್ಚಿನ ದಾಖಲೀಕರಣಕ್ಕೆ ಹೆಚ್ಚು ಆದ್ಯತೆ ಇಲ್ಲ ಮಾಡಬೇಕಾಗಿರುವಂತಹ ದಾಖಲೀಕರಣವನ್ನು ಮಾಡಲೇಬೇಕಾಗುತ್ತೆ ಕೆಲವು ವಿಚಾರಗಳಲ್ಲಿ ಆದರೆ ಎಲ್ಲದಕ್ಕೂ ದಾಖಲೀಕರಣ ಮಾಡಿ ಅದನ್ನ ರೆಕಾರ್ಡೇ ಮೈಂಟೈನ್ ಮಾಡಬೇಕು ಅನ್ನೋದ್ ಇಲ್ಲ ಸೊ ಕ್ಲಾಸ್ ರೂಮ್ ಅಲ್ಲಿ ಮಗು ಕಲಿತಾ ಇರುವಂಥ ಸಂದರ್ಭದಲ್ಲಿ ಟೀಚರ್ ಏನೇನು ಇಂಟ್ರಾಕ್ಷನ್ ಮಾಡ್ತಾರೆ ಏನೇನು ಪ್ರಶ್ನೆ ಕೇಳ್ತಾರೆ ಒಂದು ಮ್ಯಾಪ್ ಹಾಕಿ ಅದರಲ್ಲಿರುವಂಥ ಸ್ಥಳಗಳನ್ನು ಅಂತ ಕೇಳ್ತಾರೆ ಪ್ರಯೋಗ ಮಾಡುವಾಗ ಗುರುತಿಸು ಅಂತಾರೆ ಈ ಎಲ್ಲ ಅಂಶಗಳೂ ನಮ್ಮ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಲ್ಲಿ ಇದೆ ಅಂದ್ರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಆ ಬೋಧನಾ ಪ್ರಕ್ರಿಯೆಯಲ್ಲಿ ಅನುಕೂಲಿಸುವಿಕೆಯಲ್ಲಿ ಆಗಾಗ್ಗೆ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಮೌಲ್ಯಮಾಪನವನ್ನ ಅಂತರ್ಗತ ಮಾಡಿಕೊಂಡು ನಾವು ಕಲಿಸ್ತಾ ಹೋದರೆ ಅದನ್ನು ದಾಖಲಿಸ್ತಾ ಹೋದರೆ ನಮ್ಮ ಪ್ರಕ್ರಿಯೆ ನಮ್ಮ ಕೆಲಸ ನಮ್ಮ ಕಾಯಕ ಸುಲಭ ಆಗುತ್ತೆ ಅನ್ನೋದು ನಿಮ್ಮ ಮಾತಿನ ಖಂಡಿತ ಅದನ್ನೇ ನಾವು ಆಧಾರಿತ ಮೌಲ್ಯಾಂಕನದಲ್ಲಿ ಹೇಳಿದೆ ಸೊ ಬಹುಶಃ ಇದರಿಂದ ಕ್ಲಿಯರ್ ಆಯಿತು ಬರೀ ರೆಕಾರ್ಡ್ ಇಡಬೇಕು ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದರೆ ಹೆಚ್ಚು ಹೆಚ್ಚು ಪರೀಕ್ಷೆಗಳನ್ನು ಮಾಡುವಂಥದ್ದೇ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಹೌದು ಸ್ನೇಹಿತರೆ ನಾವೀಗ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೊರತೆಗಳ ಬಗ್ಗೆ ನಾವೀಗ ನೋಡಿದ್ದೇವೆ ಬಹುಶಃ ನಿಮ್ಮ ಹಂತದಲ್ಲಿ ಇನ್ನೊಂದೆರಡು ಮೂರು ಕೊರತೆಗಳು ಕಾಣಬಹುದು ಇವುಗಳನ್ನೆಲ್ಲ ಮೀರಿ ಹೋಗಿ ನಾವೀಗ ಮುಂದಿನ ದಿನಮಾನಗಳಲ್ಲಿ ಶಾಲಾಧಾರಿತ ಮೌಲ್ಯಮಾಪನ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಎಸ್ ಬಿ ಎನ್ನು ಚೆನ್ನಾಗೇ ಅರ್ಥೈಸ್ಕೊಂಡು ಈ ಮಾಡ್ಯೂಲನ್ನು ಓದುವಂಥ ಸಂದರ್ಭದಲ್ಲಿ ನಿಮಗೆ ಟೆಕ್ಸ್ಟ್ ಸಹಾಯಕ್ಕೆ ಬರುತ್ತೆ ಈ ವಿಡಿಯೋಗಳಿದೆ ಅದು ಸಹಾಯಕ್ಕೆ ಬರುತ್ತೆ ಮತ್ತು ನೀವು ಇಂಟ್ರ್ಯಾಕ್ಟಿವ್ಗಳಲ್ಲಿ ಭಾಗವಹಿಸ್ತೀರಿ ಜೊತೆಗೆ ಅಸೆಸ್ಮೆಂಟಲ್ಲಿ ನಿಮಗೆ ಖುಷಿ ಕೊಡುತ್ತೆ ಸಾಕಷ್ಟು ವಿಚಾರಗಳನ್ನು ತಾವು ತಿಳ್ಕೊಳ್ತೀರಿ ಇದರ ಒಂದು ಸಂತೋಷವನ್ನು ಶಾಲೆಗೆ ತೆಗೆದುಕೊಂಡೋಗಿ ಮಕ್ಕಳ ಜೊತೆಯಲ್ಲಿ ಸಂತಸದಾಯಕ ಕಲಿಕೆಗೆ ನೀವೆಲ್ಲ ಅನುಕೂಲಿಸ್ತೀರಿ ಹಾಗಾಗಿ ಈ ಸಂವಾದದಲ್ಲಿ ಭಾಗವಹಿಸಿದಂಥ ನಿಮ್ಮಗಳಿಗೆಲ್ಲರಿಗೂ ಮತ್ತು ನಮ್ಮೊಂದಿಗೆ ಇದ್ದಂತಹ ರಾಘವೇಂದ್ರ ಸರ್ಗೂ ನಮಸ್ಕರಿಸ್ತಾ ಇವತ್ತಿನ ಸಂವಾದಕ್ಕೆ ವಿರಾಮ ಹಾಡ್ತೇವೆ ನಮಸ್ಕಾರ ನಮಸ್ಕಾರ ರಾಘವೇಂದ್ರ ನಮಸ್ಕಾರ